ಹಲೋ ಸರ್, ಹಲೋ ಸರ್. ಉಕ್ರೇನ್ ಇಂದ ಜೀವಂತವಾಗಿ ಬಂದಿದ್ದೀರಾ, ನಿಮ್ಗೆ ಹೆಮ್ಮೆ ಆಗ್ತಿದ್ಯಾ ಸರ್? ಅಮ್ಮ ದೇವ್ರೆ, ಬದುಕಿ ಬಂದಿದ್ದೆ ಹೆಚ್ಚು. ಓ, ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಇಂಡಿಯನ್ ಗೌರ್ಮೆಂಟಿಗೆ ಗಟ್ಸಿಲ್ಲ. ನಾನಲ್ಲಿ ಉಕ್ರೇನಲ್ಲಿ ವೆಸ್ಟ್ ಪಾರ್ಟಲ್ಲಿದ್ದೆ, ಫ್ಲೈಟ್ ಬಂದು ಏರ್ಪೋರ್ಟಲ್ಲಿ ನಿಂತಿದೆ. ನಾನು ನನ್ನ ಪಿ ಜಿಯಿಂದ ಫ್ಲೈಟ್ ಇರೋ ಏರ್ಪೋರ್ಟ್ಗೆ ಹೆಂಗೆ ಬರಲಿ ಅಲ್ವಾ? ನನಗೆ ನಾನಿರೋ ಪಿ ಜಿ ಹಿಂದ್ಗಡೆ ದೊಡ್ಡ ಗ್ರೌಂಡ್ ಇದೆ ರೀ, ಅದೇ ಗ್ರೌಂಡಿಗೆ ಇಂಡಿಯಾದ ಫ್ಲೈಟ್ ಬಂದು ಲ್ಯಾಂಡ್ ಆಗಿದ್ದಿದ್ರೆ ನಾನು ಆರಾಮಾಗಿ ಬರ್ತಿದ್ನಾ? ಇಂಡಿಯನ್ ಗೌರ್ಮೆಂಟಿಗೆ ಗಟ್ಸಿಲ್ಲ, ಗೊತ್ತಾಯ್ತಲ್ಲ. ಪಿ ಜಿಯಿಂದ ಏರ್ಪೋರ್ಟಿಗೆ ಬರೋಕ್ಕೆ ಸರ್ ನನ್ನ ಸ್ವಂತ ದುಡ್ಡಿಂದ 250 ರೂಪಾಯಿ ಆಟೋ ಮಾಡ್ಕೊಂಬಂದಿನಿ ಸರ್. ದಾರಿ ಮಧ್ಯೆ ಹೊಟ್ಟೆಗೆ ತಿನ್ನೋಕ್ಕೇನು ಸಿಗದೆ ಬರೀ ಪರೋಟ ಚಟ್ನಿ ಬಿಸ್ಕೆಟ್ ಬ್ರೆಡ್ ಹಾಲು ಕೊಟ್ಕೊಂಡಿದ್ದೀನಿ ಸರ್. ದಾರಿ ಮಧ್ಯೆ ಒಂದೇ ಒಂದು ಕಡೆ ಮಟನ್ ಬಿರಿಯಾನಿ ಇಲ್ಲ ಸರ್, ಒಂದು 30 ml ವಿಸ್ಕಿ ಇಲ್ಲ ಸರ್. ಇಂಡಿಯನ್ ಗೌರ್ಮೆಂಟಿಗೆ ಗಟ್ಸಿಲ್ಲ ಸರ್. ಇವರು ಆ ಡ್ರೋನ್ ಪ್ರತಾಪಿಗಾರು ಹೇಳಿದ್ರೆ 5 ನಿಮಿಷದಲ್ಲಿ ಒಂದು ಡ್ರೋನ್ ತಯಾರಿಸಿ ಅದೇ ಡ್ರೋನಲ್ಲಿ ನಾನು ಕಾಪಾಡ್ತೀನಿ. ನಾನು ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಏರ್ಪೋರ್ಟಿಗೆ ಬಂದು ಫ್ಲೈಟ್ ಹತ್ತೀನಿ ಸರ್, ಒಬ್ಳೆ ಏರ್ ಹೋಸ್ಟಸ್ ಇಲ್ಲ ಸರ್, ಬರೀ ಹುಡುಗರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಇಳಿತೀನಿ ಸರ್, ನಾನು ವೆಲ್ಕಮ್ ಮಾಡಕ್ಕೆ ಪ್ರಧಾನಿನೂ ಬರಲಿಲ್ಲ ಸರ್. ನಿಮಗೆ ಆ ದೇಶ ಬಿಡಿ ಅಂತ 20ನೇ ತಾರೀಕಿಗೆ ನೋಟಿಫಿಕೇಶನ್ ಬಂದಿಲ್ಲ, ನಂಗೆ ಯಾರು ಕಾಲ್ ಮಾಡಿ ಹೇಳಿಲ್ಲ. ಓ, ಇಂಡಿಯನ್ ಗೌರ್ಮೆಂಟಿಗೆ ಗಟ್ಸಿಲ್ಲ ಸರ್, ಅಲ್ಲಿ ಎಂಬೆಸಿ ಅವ್ರು ಯಾರು ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನನಗೆ 20ಕ್ಕೆ ಬನ್ನಿ ಅಂತ ಗೌರ್ಮೆಂಟಿಂದ ನೋಟಿಫಿಕೇಶನ್ ಬಂದಿತ್ತು ಸರ್, ಬಟ್ ನಂಗೆ ಆನ್ಲೈನ್ ಕ್ಲಾಸ್ ಇರಲಿಲ್ಲ, ಆಫ್ಲೈನ್ ಕ್ಲಾಸ್ ಇತ್ತು. ಆಫ್ಲೈನ್ ಕ್ಲಾಸ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ ಸರ್, ಫೈನ್ ಇಯರ್ ಕಟ್ತಾರೆ. ಮೊದಲೇ ನಂದು 1 ಇಯರ್ ಇಯರ್ ಬೇಕಾಗಿದೆ. ಇಂಡಿಯನ್ ಗೌರ್ಮೆಂಟ್ ಕಟ್ಟಲ್ಲ ಸರ್, ಇಂಡಿಯನ್ ಗೌರ್ಮೆಂಟಿಗೆ ಗಟ್ಸಿಲ್ಲ. ಅಲ್ಲ ಕಣೋ, ನಿನಗೆ ಗಟ್ಸ್ ಇದ್ದಿದ್ರೆ ಫ್ಲೈಟ್ ಹತ್ತೋ ಮುಂಚೆ ಈ ಡೈಲಾಗ್ ಹೇಳ್ಬೇಕಿತ್ತು. ಅಲ್ಲಿ ಬಾಲ ಮುದರ್ಕೊಂಡು ಫ್ಲೈಟ್ ಹತ್ತಿದೀಯಾ, ಇಲ್ಲಿ ಫ್ಲೈಟ್ ಇಳಿದು ನಿನ್ ಬಾಲ ಬಿಡಿಸ್ತಾ ಇದೀಯಾ, ಸ್ವಲ್ಪ ನನ್ನ ನಿಯತ್ತಿ ಇಲ್ವಾ ನಿಮ್ಗೆ? ಥೂ, ನಿನ್ ಜನ್ಮಕ್ಕಿಷ್ಟು? ಅಬ್ದುಲ್ ಕಲಾಂ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಇಬ್ರಾಹಿಂ ಸುತಾರ್ ಅಂತಹ ಶ್ರೇಷ್ಠ ವ್ಯಕ್ತಿಗಳು ಹುಟ್ಟಿದ ದೇಶ ಕೂಡ ಇದು. ಈ ದೇಶಕ್ಕೆ ಗಡ್ಸಿಲ್ಲ ಅಂತೀಯ? ಥೂ, ನಿನ್ ಜನ್ಮಕ್ಕಿಷ್ಟು? ಸ್ವಲ್ಪ ನನ್ನ ನಿಯತ್ತಿಲ್ವಾ ನಿಮ್ಗೆ? ಅಲ್ಲಯ್ಯ, ನಿನ್ ತರ 1000 ಜನ ಓದಕ್ ಹೋಗಿದ್ದಾರೆ, ಅವ್ರು ಎಲ್ಲೆಲ್ಲಿ ಇದಾರೆ ಅಲ್ಲೋಗ್ ಫ್ಲೈಟ್ ನಿಲ್ಸಕ್ ಆಗಲ್ಲ. ಎಲ್ಲಾರು ಒಂದ್ ಪ್ಲೇಸ್ ಅಲ್ಲಿ ಒಟ್ಟಾದ್ರೆ ಎಲ್ಲಾರನು ಕರ್ಕೊಂಬರ್ಬೋದು. ನಿಂಗೆ ಅಷ್ಟೊಂದು ಕಾಮನ್ ಸೆನ್ಸ್ ಇದ್ದಿದ್ರೆ ಇಲ್ಲೇ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ಮೆರಿಟ್ ಸೀಟಲ್ಲಿ MBBS ಮಾಡ್ತಿದ್ದೆ. ಹೌದು, ನಿಂಗೆ ಗಟ್ಸಿದ್ಯಾ? ಮತ್ತೆ ಅಲ್ಲೇ ಇದ್ಬಿಟ್ಟು ರಷ್ಯಾ ವಿರುದ್ಧ ಫೈಟ್ ಮಾಡ್ಬೋದು. ಗಟ್ಸಾ, ನಂದು ಚಡ್ಡಿಯಲ್ಲಿ ಒದ್ದಾಗಿತ್ತು ಸರ್, ಈ ದೇಶಕ್ಕೆ ಬಂದ್ಮೇಲೆ ಧೈರ್ಯ ಬಂತು. ಇಲ್ಲಾದ್ರೆ ಈ ದೇಶದ ವಿರುದ್ಧ ಏನ್ ಬೇಕಾದ್ರೂ ಮಾತಾಡ್ಬೋದು ಸರ್. ಇಲ್ಲಿ ಕೆಲವೊಂದು ಪೊಲಿಟಿಷಿಯನ್ಸ್ ಮತ್ತೆ ಮೀಡಿಯಾಗಳು ನಂಗೆ ಪಕ್ಕ ಸಪೋರ್ಟ್ ಮಾಡ್ತಾರೆ, ನೋಡ್ತಾ ಇರಿ. ಅದಕ್ಕೆ ಇಲ್ಲಿ ಬಾಲ ಬಿಸ್ತಾ ಇದ್ದೀನಿ. ಆದ್ರೆ ಇಂಡಿಯನ್ ಗೌರ್ಮೆಂಟ್ ಫ್ಲೈಟ್ ನಾನಿರೋ ಜಾಗ ಕಳಿಸಿಲ್ಲ ಸರ್. ಓ, ನೀನ್ ಹೇಳೋದು ಹೆಂಗಿದೆ ಅಂದ್ರೆ, ನೀನಲ್ಲಿ ಕೆರೆ ಕಡೆ ಹೇಳಕ್ ಹೋಗಿದ್ರೆ ಫ್ಲೈಟ್ ನ ಕೆರೆ ಪಕ್ಕ ತಂದು ಲ್ಯಾಂಡ್ ಮಾಡಿ ನೀನ್ ಅಂಡ್ ತೊಳ್ಸಿ ಟಿಶೋಲ್ ಒರೆಸಿ ಕರ್ಕೊಂಡ್ ಬರ್ಬೇಕಿತ್ತ ನಾವು. ಓಹೋ, ಡಾಕ್ಟರ್ BR ಅಂಬೇಡ್ಕರ್ ಹುಟ್ಟಿರೋ ದೇಶ ಕಾಣೋ ಇದು. ಈ ದೇಶಕ್ಕೆ ಗಟ್ಸಿಲ್ಲ ಅಂತೀಯ? ಗಟ್ಸಿರೋದಿಕ್ಕೆ ಕಾಣೋ ನಾವು ಬ್ರಿಟಿಷರನ್ನ ಮೊಘಲ್ರನ್ನ ಈ ದೇಶದಿಂದ ಒದ್ದು ಓಡ್ಸಿರೋದ್ ಕಾಣೋ ಮೂರ್ಖ. ನೀನ್ ಹೇಳೋದ್ ಹೆಂಗಿದೆ ಅಂದ್ರೆ, ದೋಣಿ ದಾಟಿದ ಮೇಲೆ ಅಂಬಿಗನ ಹಂಗೇಕೆ ಅಲ್ವಾ? ಅಲ್ಲ ಯಾರ್, ನಮ್ ಟ್ಯಾಕ್ಸ್ ದುಡ್ಡಲ್ಲಿ ನಂತ ಉಸಿರು ಬಲ್ಲಿನ ಕರ್ಕೊಂಡ್ ಬರೋ ಬದ್ಲು ಏನಿಂದ ಎರಡು ನಾಯಿ ತಂದಿದ್ರೆ ಮನೇನಾದ್ರೂ ಕಾಯ್ತಾಯ್ತಲ್ಲೋ. ಯುದ್ಧ ಮುಗಿತಿದ್ದಂಗೆ ಹೋಯ್ತಾ ಇರ್ಬೇಕಾಯ್ತಾ? ನಾನೇ ಫ್ಲೈಟ್ ಚಾರ್ಜ್ ಆಗಿ ಕಳ್ಸ್ಕೊಡ್ತೀನಿ. ಹೂ, ನೀನ ನಿನ್ ಮಕ್ಕ ನೋಡಿದ್ರೆ ನಮ್ಮನೆ ನಾಯೇ ಊಟ ಮಾಡಲ್ಲ. ನಡಿ ನಡಿ ಅಚ್ಚು, ನಿನ್ ಮಕ್ಕ ಮುಚ್ಚ. ನೀನ್ ಯಾವ್ದೇ